ಮಸೀದಿಯಲ್ಲಿ ಶಿವಲಿಂಗ ಪತ್ತಿಯಾಗಿಲ್ಲ ಅಂತ ಮುಸ್ಲಿಂ ಸಂಘಟನೆಗಳ ವಾದಕ್ಕೆ ಹಿಂದೂ ಸಂಘಟನೆಗಳು ಬೇರೆ ರೀತಿಯಲ್ಲಿ ಕಿಡಿಗ ಕಾರ್ತಾ ಇದ್ದಾರೆ. ಅದು ಅರ್ಜಿ ವಜಾಗೊಳಿಸಿ ಅಂತ ಹಿಂದೂ ಸಂಘಟನೆಗಳು ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಮಸೀದಿಯಲ್ಲಿ ನಾಗರಹಾವು, ಕಮಲದ ಚಿಹ್ನೆ, ಗೋಡೆಗಳಲ್ಲಿ ಕೆತ್ತನೆ ಇವೆಲ್ಲವೂ ಇದ್ದಾವೆ. ಇನ್ನೇನು ಬೇಕು ನಿಮಗೆ ಇದಕ್ಕಿಂತ ಸಾಕ್ಷಿ? ಇನ್ನೇನು ಬೇಕು? ಮೊದಲು ಆ ಮುಸ್ಲಿಮರು ಏನು ಸಲ್ಲಿಸಿದ್ದಾರೆ, ಇದು ಮಸೀದಿ ಅಷ್ಟೇ, ಇಲ್ಲಿ ದೇವಸ್ಥಾನ ಇರಲಿಲ್ಲ ಅಂತ ಹೇಳಿದ್ರಲ್ಲ, ಅರ್ಜಿನೇ ವಜಾ ಮಾಡಬೇಡಿ ಅಂತ ಹಿಂದೂ ಸಂಘಟನೆಗಳು ಕಿಡಿಕಾರ್ತಾ ಇದೆ. ಇದ್ಯಾವುದನ್ನು ಪರಿಗಣನೆಗೆ ತಗೊಳ್ಳಲ್ಲ ಕೋರ್ಟ್. ಏನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಸಾಕ್ಷಿಗಳನ್ನು ಅದೇ ತಗೊಳ್ಳುತ್ತೆ. ಬಟ್ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಈ ರೀತಿಯ ಕಿತ್ತಾಟಗಳು ಅವರ ವಿರುದ್ಧ, ಇವರು ಈ ಧರ್ಮದ ವಿರುದ್ಧ ಅವರು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಶಬೀರ್, ಅದೇ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳು, ಮಾತುಗಳು, ವಾದ ವಿವಾದಗಳು ಇದ್ದಿದೆ, ಬಟ್ ಇದ್ಯಾವುದು ಕೂಡ ಕೋರ್ಟ್ ಪರಿಗಣನೆಗೆ ಹೋಗಲ್ಲ, ಸಾಕ್ಷಿ ಏನಿರುತ್ತೆ ಅಷ್ಟೇ ಅಲ್ವಾ ಶಬೀರ್? ಖಂಡಿತ ವಿದ್ಯಾ. ಈಗ ನೋಡಿ, ಮೊನ್ನೆ ಸರ್ವೆ ಕಾರ್ಯ ನಡೆದಂತ ಸಂದರ್ಭದಲ್ಲಿ ಒಳಗಡೆ ಅಂದ್ರೆ ಮಸೀದಿಯ ಒಳಗಡೆ ಏನೆಲ್ಲ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಅಧಿಕೃತ ಮಾಹಿತಿಗಳು ಬಂದಿಲ್ಲ. ಯಾಕಂದ್ರೆ ಅಲ್ಲಿ ಸ್ಥಳೀಯ ಆಡಳಿತ ಈಗಾಗಲೇ ಸರ್ವೆಯನ್ನ ಮುಗಿಸಿ ಅದನ್ನ ಮುಚ್ಚಿದ ಲಕೋಟೆಯಲ್ಲಿ ವಾರಣಾಸಿಯ ಸಿಟಿ ಸಿವಿಲ್ ಕೋರ್ಟ್ಗೆ ತನ್ನ ವರದಿಯನ್ನ ಸಲ್ಲಿಸಿದೆ. ಆದ್ರೆ ಅದರೊಳಗಡೆ ಏನಿದೆ ಅನ್ನುವಂಥದ್ರ ಬಗ್ಗೆ ಇದು ಕೂಡ ಅಧಿಕೃತವಾಗಿ ಆಡಳಿತಾತ್ಮಕವಾಗಿ ಯಾವುದೇ ಹೇಳಿಕೆಗಳು ಬಂದಿಲ್ಲ. ಆದ್ರೆ ಅಲ್ಲಿರುವಂತ ಕೆಲವರು ಸ್ಥಳೀಯರು ಹೇಳುತ್ತಿರುವ ಮಾಹಿತಿಗಳ ಪ್ರಕಾರ, ಮತ್ತೆ ಕೆಲವೊಂದಿಷ್ಟು ಮೂಲಗಳು ಹೇಳ್ತಿರುವಂತಹ ಮಾಹಿತಿಗಳ ಪ್ರಕಾರ, ಅಲ್ಲಿ ಶಿವಲಿಂಗ ಪತ್ತೆಯಾಗಿದೆ, ನಂದಿ ವಿಗ್ರಹ ಪತ್ತೆಯಾಗಿದೆ, ಕಮಲದ ಚಿಹ್ನೆಗಳು ಪತ್ತೆಯಾಗಿವೆ, ಏನು ಹಿಂದೂ ದೇವರ ಆರಾಧನೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕುರುಹಗಳು ಕೂಡ ಅಲ್ಲಿದ್ದಾವೆ. ಹೀಗಾಗಿ ಅಲ್ಲಿ ಮಂದಿರ ಇತ್ತು, ಅದನ್ನ ಒಡೆದು ಮಸೀದಿಯನ್ನ ಕಟ್ಟಲಾಗಿದೆ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಆದ್ರೆ ಇದ್ರ ಬಗ್ಗೆ ಈವರೆಗೂ ಕೂಡ ಸ್ಪಷ್ಟವಾದಂತ ಮಾಹಿತಿಗಳಿಲ್ಲ. ಆದ್ರೆ ಈಗ ಸ್ಥಳೀಯ ಆಡಳಿತ ಏನಿದೆ, ಜಿಲ್ಲಾಡಳಿತ, ಅದು ಈಗಿರುವಂತ ಯಾವೆಲ್ಲ ಸರ್ವೆ ಕಾರ್ಯ ನಡೆದಿದೆ ಪ್ರದೇಶ, ಅದನ್ನೆಲ್ಲವನ್ನ ಕೂಡ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಮತ್ತೆ ಅಲ್ಲಿ ಸಾರ್ವಜನಿಕರ ಭೇಟಿಗೆ ಕೂಡ ಸಂಪೂರ್ಣವಾಗಿ ನಿಷೇಧವನ್ನ ಹೇರಿದೆ. ಆದ್ರೆ ಇನ್ನೂ ಕೂಡ ಅದು ಏನು ಆ ಒಂದು ರಿಪೋರ್ಟ್ ಏನಿದೆ, ಸರ್ವೆ ಕಾರ್ಯದ ರಿಪೋರ್ಟ್, ಅದು ವಾರಣಾಸಿ ಕೋರ್ಟ್ಗೆ ಸಲ್ಲಿಕೆ ಆಗ್ಬೇಕಾಗಿದೆ. ಮತ್ತೆ ಅದಾದ ಬಳಿಕ ಅದ್ರ ಬಗ್ಗೆ ವಿಸ್ತೃತವಾದಂತ ವಿಚಾರಣೆ ನಡೀಬೇಕಾಗಿದೆ. ಆದ್ರೆ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವಂತ ಹಿನ್ನೆಲೆಯಲ್ಲಿ ಇದನ್ನ ಹೇಗೆ ಪರಿಗಣಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದಾವೆ. ಯಾಕಂದ್ರೆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಹೀಗಾಗಿ ಅಲ್ಲಿ ಏನಿದೆ ಅನ್ನುವಂಥದ್ದು ಆಡಳಿತ ಏನು ಅಧಿಕೃತವಾಗಿ ಹೊರಬರ್ಬೇಕಾಗುತ್ತೆ. ಇದಾದ ಬಳಿಕ ಮುಂದೆ ಸರ್ವೆ ನಡೆಸಬೇಕಾ ನಡೆಸಬಾರ್ದು, ಅದಕ್ಕೆ ತಡೆ ನೀಡಬೇಕಾ ನೀಡಬಾರ್ದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಚಿತ್ರಗಳು ಸಿಗುತ್ತೆ. ಹೀಗಾಗಿ ಪ್ರಕರಣವನ್ನ ಮತ್ತಷ್ಟು ಮುಂದೂಡಿಕೆ ಮಾಡುವಂತ ಸಾಧ್ಯತೆಗಳು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಎರಡೂ ಬದಿಯ ವಾದವನ್ನ ಆಲಿಸುವಂತ ಪ್ರಯತ್ನವನ್ನ ಈಗ ಪೀಠ ಮಾಡ್ತಾ ಇರುವಂತದ್ದು. ಇದಾದ ಬಳಿಕ ಸುಪ್ರೀಂ ಕೋರ್ಟ್ ತನ್ನ ನಿಲುವನ್ನ ಪ್ರಕಟಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇಲ್ಲಿಗ ಬಹಳ ಕುತೂಹಲ ಮೂಡಿಸ್ತಾ ಇರೋದು ಶಬೀರ್, ಈಗಾಗಲೇ ಒಂದು ಕಾಯ್ದೆ ಇದೆ, ಹಳೆ ಕಾಯ್ದೆ, ಇತಿಹಾಸದಲ್ಲಿರೋ ಮಂದಿರ ಮಸೀದಿ ಯಾವುದೇ ಇರಲಿ ಅದನ್ನ ಕೆತ್ಕಕ್ ಹೋಗ್ಬಿಡಿ, ಈಗ ಹೇಗಿದೆ ಅದೇ ಮುಂದುವರಲಿ ಅನ್ನೋ ಕಾಯ್ದೆನ ಬದಲಾಯಿಸೋ ಸಾಧ್ಯತೆ ಎಷ್ಟಿದೆ? ಯಾಕಂತ ಹೇಳಿದ್ರೆ ಹಿಂದೆ ಅಥವಾ ಈ ಇತ್ತೀಚೆಗೆ ಇಂತಹ ಹಳೆ ಕಾಯ್ದೆಗಳನ್ನ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಮಾಡಲಾಗಿದೆಯಾ ಕೋರ್ಟ್ನಲ್ಲಿ? ಇದನ್ನು ಮಾಡಬಹುದಾ, ಚಾನ್ಸಸ್ ಇದೆಯಾ? ವಿಜಯ್, ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅರ್ಜಿಗಳು ದಾಖಲಾಗಿಲ್ಲ. ಒಂದ್ ವೇಳೆ ಅರ್ಜಿ ಸಲ್ಲಿಕೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀಬೇಕಾಗುತ್ತೆ, ವಿಸ್ತೃತವಾಗಿ ಚರ್ಚೆಯನ್ನ ಮಾಡ್ಬೇಕಾಗತ್ತೆ, ಆ ಬಳಿಕವಷ್ಟೇ ಅಂತಿಮವಾದಂತ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಈಗಿರುವಂತ ಏನು ಅರ್ಜಿ ಏನಿದೆ, ಅದು ಕೇವಲ ಜ್ಞಾನವ್ಯಾಪಿ ಮಸೀದಿಯಲ್ಲಿ ನಡೀತಿರುವಂತ ಸರ್ವೆ ಕಾರ್ಯಕ್ಕೆ ತಡೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿರುವ ಮುಸ್ಲಿಂ ಏನು ಮಸೀದಿ ಆಡಳಿತ ಮಂಡಳಿ ಇದೆ, ಅದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದ್ರೆ ಇದಕ್ಕೆ ತಡೆಯನ್ನ ನೀಡಬಾರ್ದು ಅಂತ ಹಿಂದೂ ಸೇನಾ ಸಂಘಟನೆ ಅರ್ಜಿಯನ್ನ ಸಲ್ಲಿಸಿದೆ. ಹೀಗಾಗಿ ಈಗ ಪರ್ಟಿಕ್ಯುಲರ್ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸರ್ವೆ ಕಾರ್ಯವನ್ನ ಮುಂದುವರಿಸಬೇಕಾ ಬೇಡವಾ, ತಡೆ ಕೊಡ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೀಮಿತವಾದಂತ ವಿಚಾರಣೆ ನಡೆಯುತ್ತೆ. ಮತ್ತೆ ಏನು ವಾರಣಾಸಿಯ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ವಿಚಾರಣೆ ಏನ್ ನಡೆದಿತ್ತು, ಅದ್ರ ಜೊತೆಗೆ ಈ ಹಿಂದೆ ನಡೆದಂತ ಎರಡು ದಿನದ ಸರ್ವೆ ಕಾರ್ಯಗಳಲ್ಲಿ ಯಾವೆಲ್ಲ ಅಂಶಗಳು ಪತ್ತೆ ಆಗಿದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ವಿಚಾರಣೆ ನಡೆಯುತ್ತೆ. ಆದ್ರೆ ಈ ಹಿಂದಿನ ಕಾನೂನುಗಳನ್ನ ಬದಲಾಯಿಸಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತ ವಿಚಾರಣೆ ನಡೀಬೇಕಾಗತ್ತೆ. ಆ ವಿಚಾರಣೆ ನಡೀಬೇಕಂದ್ರೆ ಯಾರಾದ್ರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಈ ಅರ್ಜಿ ಸಲ್ಲಿಕೆ ಆದ ಬಳಿಕ ಇದ್ರ ಬಗ್ಗೆ ಚರ್ಚೆಗಳು ಆರಂಭ ಆಗತ್ತೆ. ಆದ್ರೆ ಇವತ್ತಿನ ಮಟ್ಟಿಗೆ ನಾವು ನೋಡೋದಾದ್ರೆ ಈ ರೀತಿಯಾದಂತ ಯಾವುದೇ ಅರ್ಜಿಗಳು ಸಲ್ಲಿಕೆ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳು ತಕರಾರುಗಳು ಬರೋದಿಲ್ಲ. ಶಬರಿಗ ಸರ್ವೆಗೆ ಎರಡು ದಿನ ಕೊಟ್ಟಿದ್ದಾಗ ಜನಸಾಮಾನ್ಯರು ಮಾತಾಡ್ಕೊಂಡಿದ್ದು, ಬಹುಶಃ ಎರಡೇ ದಿನ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಬಹಳ ಬೇಗ ಆದೇಶ ಬರ್ಬೋದೇನೋ ಅನ್ನೋ ರೀತಿಯಾಗಿ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ವಿ. ಜೊತೆಗೆ ಈಗ ಮುಂದಕ್ಕೆ ಸರ್ವೆ ಮುಂದುವರಿಸಿ ಅಂದ್ರೆ ಇನ್ಯಾವ ಸರ್ವೆ ಉಳ್ಕೊಳ್ಬಹುದು? ಈಗ ಒಳಗಿದ್ದಂತಹ ಕೋಣೆಗಳನ್ನೆಲ್ಲ ಸರ್ವೆ ಮಾಡ್ಕೊ ಬಂದಿದ್ದಾರೆ, ಮುಂದಕ್ಕೆ ಹೋಗಿ ಅಂದ್ರೆ ಯಾವ ರೀತಿಯ ಸರ್ವೆಗಳು ಆಗ್ಬೋದು ಈ ಮಸೀದಿಯಲ್ಲಿ? ಶಬೀರ್ ಏನನ್ಸುತ್ತೆ? ವಿದ್ಯಾ ನೋಡಿ, ಈಗ ಪಶ್ಚಿಮ ಮಸೀದಿಯ ಜ್ಞಾನವ್ಯಾಪಿ ಮಸೀದಿ ಏನಿದೆ, ಇದರ ಪಶ್ಚಿಮ ಭಾಗದಲ್ಲಿ ಇರುವಂತಹ ಪ್ರದೇಶಗಳನ್ನ ಮಾತ್ರ ಈಗ ಸರ್ವೆ ಮಾಡಲಾಗಿದೆ. ಅಲ್ಲಿರುವಂತಹ ಏನು ಮುಖ ಸ್ವಚ್ಛ ಮಾಡಿಕೊಳ್ಳುವಂತಹ ಪ್ರದೇಶ ಏನಿದೆ, ನೀರಿನ ಕೊಳ ಇರ್ಬೋದು, ಈ ರೀತಿಯಾದಂತ ಪ್ರದೇಶ ಪಶ್ಚಿಮ ಭಾಗವನ್ನ ಮಾತ್ರ
ಈಗ ಸರ್ವೆ ಮಾಡಿರುವಂತದ್ದು ಅಲ್ಲಿರುವಂತ ಏನೆಲ್ಲ ಅಂಶಗಳಿದ್ದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಇಡೀ ಪೂರ್ತಿ ಮಸೀದಿಯನ್ನ ಪರಿಶೀಲನೆ ಮಾಡಬೇಕಾ ಸರ್ವೆ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಆದ್ರೆ ಇವತ್ತು ಸಿಟಿ ಸಿವಿಲ್ ಕೋರ್ಟ್ಗೆ ಈ ಒಂದು ವರದಿ ಏನಿದೆ ಇದು ಸಲ್ಲಿಕೆ ಆದ ಬಳಿಕ ಅರ್ಜಿದಾರರು ಯಾವ ರೀತಿಯಾಗಿ ಮನವಿಯನ್ನ ಮಾಡ್ಕೊಳ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕು. ಯಾಕಂದ್ರೆ ಈಗ ಪಶ್ಚಿಮ ಭಾಗದ ಪ್ರದೇಶವನ್ನ ಮಾತ್ರ ಸರ್ವೆ ಮಾಡಲಾಗಿದೆ. ಆರಂಭಿಕ ಹಂತದಲ್ಲಿ ಈ ರೀತಿಯಾಗಿ ಕೆಲವೊಂದಿಷ್ಟು ಕುರುಹುಗಳು ಕೂಡ ಲಭ್ಯ ಆಗಿದ್ದಾವೆ, ಪಾಸಿಟಿವ್ ರಿಪೋರ್ಟ್ ಕೂಡ ಸಿಕ್ಕಿದೆ. ಹೀಗಾಗಿ ಮತ್ತಷ್ಟು ಹೆಚ್ಚಿನ ಶೋಧಗಳು ನಡಿಬೇಕು ಅಂತ ಮನವಿ ಮಾಡಿದಂತ ಸಂದರ್ಭದಲ್ಲಿ ಮತ್ತಷ್ಟು ಶೋಧಗಳು ನಡೆಯುವಂತ ಸಾಧ್ಯತೆಗಳಿದಾವೆ. ಈ ಒಂದು ಶೋಧವನ್ನ ಮತ್ತೆ ಏನು ವಾರಣಾಸಿ ಸಿಟಿ ಸಿವಿಲ್ ಕೋರ್ಟ್ ಏನಿದೆ ಇದು ಪುರಾತತ್ವ ಇಲಾಖೆಗೆ ವಹಿಸಿಕೊಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನೋಡ್ಬೋದು. ಯಾಕೆಂದ್ರೆ ಈ ಹಿಂದೆ ರಾಮ ಮಂದಿರ ವಿವಾದವನ್ನ ಕೂಡ ನಾವು ಪರಿಗಣನೆಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಸೀದಿ ಏನ್ ಕೆಡವಲಾಗಿತ್ತು ಅದ್ರ ಕೆಳಗಡೆ ಏನಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಅದನ್ನ ಪುರಾತತ್ವ ಇಲಾಖೆ ಕೂಡ ನೇತೃತ್ವ ವಹಿಸಿಕೊಂಡಿತ್ತು. ಅದೇ ರೀತಿಯಾದಂತ ಬೆಳವಣಿಗೆ ಈಗಲೂ ಆಗ್ಬೋದು. ಈಗಿರುವಂತ ಮಸೀದಿಯ ಕೆಳಭಾಗದಲ್ಲಿ ಏನಿದೆ.